Hi, hello friends. Sellarigu namaskara. Welcome back to Uma Pavagada cooking and vlog. Ivattina recipe carrot halwa, Delhi carrot halwa. Ee tara carrot alli halwa madodrinda tumbane ruchiyagirutte. Banni yav riti madadanta nodana. Adku munna red color subscribe button click maadi, anantara pakkadalle iruva bell button click madidre naan maduva prati video notification nimge barutte. Carrot alva madadike, artha kg agostu, Delhi carrot natonini, nodi Delhi carrot and the iriti uddavagi rute, ega idna sulpa chipen elatagubitu, turdu it kolana, nodi iriti turdu it kobeku, ega iduke 1 liter agostu, halbekaute, artha kg carrot turige, 1 liter agostu, halbekaute, 1 liter alge, kal kg agostu, sakre, sulpa godambi, drakshi, badamitonini, ega stomilo and bandlit conini, 3 tablespoon agostu, tupa conini, tupa bisedmele, godambi, drakshi, badamelana, sulpa chanagi, fry matkolana, nodi fry agide, ega idno on plate ke takolana, nodi iritella takondu, ega idrali ala colana, others to sulpa gatti rala tagoli. Keneberita alla colodrinda, alva tumba chanak barute, full akabeku, 1 liter full akabeku, nodi ritiala condu, alu chanage, kudiaduk pibeku, smaru and the nimshulakala, alla chanage, kuduskobeku, nodi alu chanage, kudibandide, ega, idrali turdit condidalva, carrot akolana, akondu idna, chanak base kobeku, e alelana, carrot turi, absurumarkobeku, ali verguna u chanage, base kobeku, on platna muchbitu, base colana. ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಸ್ಟವ್ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಕೈ ತಿರುಕೊಳ್ತಾ ಬೇಯಿಸ್ಕೊಳ್ಳಿ ಯಾಕಂದ್ರೆ ಆಲು ಉಕ್ಕೋಗ ಚಾನ್ಸ್ ಇರುತ್ತೆ ಹಾಗಾಗಿ ಆಗಾಗ ಹಿಂಗ್ ತಿರುಕೊಳ್ತಾ ಬೇಯಿಸ್ಕೊಬೇಕು ನೋಡಿ ಆಲು ಒಂದ ಅರ್ಧ ಭಾಗದಷ್ಟು ಹಿಂಗಿದೆ ಇನ್ನು ಒಂದ ಅರ್ಧ ಭಾಗ ಬೇಯಬೇಕು ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಟೈಮ್ ಇಲ್ಲ ಅಲ್ವಾ ಬೇಗ ಆಗಬೇಕು ಅನ್ನರು ಕುಕ್ಕರ್ ಅಲ್ಲಿ ಹಾಕಿ 2-3 ವಿಜಲ್ ಕೂಗಿಸ್ಕೊಳ್ಳಿ ಆದ್ರೆ ಈ ತರ ಓಪನ್ ಪ್ಯಾನ್ ಅಲ್ಲಿ ಮಾಡೋದ್ರಿಂದ ಕ್ಯಾರೆಟ್ ಅಲ್ವಾ ತುಂಬಾನೇ ರುಚಿಯಾಗಿ ಬರುತ್ತೆ ಆಲಕ್ ಮಾಡೋದ್ರಿಂದ ಕ್ಯಾರೆಟ್ ಅಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಆಲ್ಲೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಕ್ಯಾರೆಟ್ ಇಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಈಗ ಸಕ್ಕರೆ ಹಾಕೋಣ 1/2 ಕೆಜಿ ಕ್ಯಾರೆಟ್ ತುರಿಗೆ ನಾನು ಇಲ್ಲಿ 1/2 ಕೆಜಿ ಆಗೋಷ್ಟು ಸಕ್ಕರೆ ಬಳಸ್ತಾ ಇದೀನಿ ಇದಕ್ಕೂ ಕಡಿಮೆನೂ ಹಾಕೋಬಹುದು ಇದಕ್ಕೂ ಜಾಸ್ತಿನೂ ಹಾಕೋಬಹುದು ನಿಮ್ಮ ಸ್ವೀಟಿಗೆ ಅನುಗುಣವಾಗಿ ನೀವು ಹಾಕೊಳ್ಳಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನ ಒಂದು 3 ರಿಂದ 4 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಈಗ ಸ್ಟವ್ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿಯಲ್ಲ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಕ್ಯಾರೆಟ್ ಅಲ್ವಾ ರೆಡಿ ಆಗಿದೆ ಈಗ ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ವಾ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಅದನ್ನ ಹಾಕೊಳ್ಳೋಣ ಸ್ಟವ್ ಸ್ವಿಚ್ ಆಫ್ ಮಾಡಿಬಿಟ್ಟು ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಈ ತರ ಒಂದ್ಸಲ ಮಾಡಿ ನೋಡಿ ಬೇರೆ ಸ್ವೀಟೇ ಮರಿತಾರೆ ಅಷ್ಟು ರುಚಿಯಾಗಿರುತ್ತೆ ಒಂದ್ಸಲ ಮಾಡ್ಕೊಡಿ ಪದೇ ಪದೇ ಕೇಳ್ತಾರೆ ನೋಡಿದ್ರಲ್ವಾ ಕ್ಯಾರೆಟ್ ಅಲ್ವಾ ಯಾವ ರೀತಿ ಮಾಡೋದಂತ ಈ ರೆಸಿಪಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ಉಮಾ ಪಾವಗಡ ಕುಕಿಂಗ್ ಚಾನಲ್ ಅಂಡ್ ವ್ಲಾಗ್ ನ ನೋಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು